ಬಿಗ್ ಬಾಸ್ ಮನೆ ಇದೀಗ ಮತ್ತೆ ರಣರಂಗವಾಗಿದೆ ಸ್ಪರ್ಧಿಗಳಿಬ್ಬರ ನಡುವೆ ಕಿಚ್ಚು ಹತ್ತಿಕೊಂಡಿದೆ ನಟ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಪೈ ನಡುವೆ ವಾಕ್ಸಮರ ಶುರುವಾಗಿದೆ ಮಾತಿನ ಚಕಮಕಿಯ ನಡುವೆ ಮೋಕ್ಷಿತಾ ತ್ರಿವಿಕ್ರಮ್ಗೆ ಗೋಮುಖ ವ್ಯಾಘ್ರ ಅಂದಿದ್ದಾರೆ ತ್ರಿವಿಕ್ರಮ್ ವಿರುದ್ಧ ನಟಿ ಕೆರಳಿ ಕೆಂಡಾ ಕೆಂಡಾಮಂಡಲರಾಗಿದ್ದಾರೆ ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ಇಂದಿನ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ನಡುವೆ ಮೊದಲಿನಿಂದಲೂ ಕಿಚ್ಚು ಸಣ್ಣಗೆ ಇತ್ತು ಅದು ಇದೀಗ ಬುಗಿಲೆದ್ದಿದೆ ನಾಮಿನೇಟ್ ಆದ ಮೋಕ್ಷಿತಾ ಪೈ ಕೊನೆಯಲ್ಲಿ ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿದ್ರು ಮನೆಯಿಂದ ಹೊರಗೆ ಹೋಗುವಾಗ ಬಿಗ್ ಬಾಸ್ ಕೊಟ್ಟ ಆಫರ್ನಿಂದ ಈ ಕೆಲಸವನ್ನ ಮಾಡಿದ್ರು ಆದರೆ ಮೋಕ್ಷಿತಾ ಪೈ ಮನೆಯಿಂದ ಹೋಗಿಲ್ಲ ಅನ್ನೋದನ್ನ ಈಗಿನ ಪ್ರೋಮೋ ಹೇಳ್ತಿದೆ ಯಾಕಂದ್ರೆ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ನಡುವೆ ಭರ್ಜರಿ ಜಗಳ ಆಗಿದೆ ಈ ಜಗಳಕ್ಕೆ ಉಗ್ರಂ ಮಂಜುನೆ ಕಾರಣ ಅನ್ನೋದು ಇದೀಗ ಎಲ್ಲರಿಗೂ ಗೊತ್ತಾಗಿದೆ ತ್ರಿವಿಕ್ರಮ್ ಆಗಾಗ ಮೋಕ್ಷಿತಾ ಬಗ್ಗೆ ಮಾತನಾಡ್ತಾನೆ ಇದ್ರು ನಾಮಿನೇಟ್ ಮಾಡೋ ವಿಚಾರದಲ್ಲೂ ತ್ರಿವಿಕ್ರಮ್ ಹೆಚ್ಚಾಗಿ ಮೋಕ್ಷಿತಾ ಪೈ ಹೆಸರನ್ನ ಹೇಳ್ತಾ ಇದ್ರು ಮೋಕ್ಷಿತಾ ಪೈ ಅದ್ಯಾಕೋ ನನ್ನ ಜೊತೆಗೆ ಮಾತಾಡ್ತಾನೆ ಇಲ್ಲ ಯಾರ್ ಜೊತೆಗೂ ಬೆರೀತಾನೆ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ರು ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮೋಕ್ಷಿತಾ ಪೈ ಕೂಡ ತ್ರಿವಿಕ್ರಮ್ ಬಗ್ಗೆ ಹೇಳ್ತಾನೆ ಇದ್ರು ಈ ಒಂದು ದೂರು ಆದ್ಮೇಲೆ ಎಲಿಮಿನೇಷನ್ ಝೋನ್ ನಲ್ಲಿ ಇದ್ದ ಹಂಸ ಹನುಮಂತನನ್ನ ನಾಮಿನೇಟ್ ಮಾಡಿದ್ದಾರೆ ಸೂಕ್ತ ಅನಿಸೋ ಕಾರಣವನ್ನ ಕೂಡ ಕೊಟ್ಟಿದ್ದಾರೆ ಆದರೆ ಮೋಕ್ಷಿತಾ ಪೈ ಫುಲ್ ರಾಂಗ್ ಆಗಿದ್ದಾರೆ ತಮ್ಮ ಮೇಲಿನ ತ್ರಿವಿಕ್ರಮ್ ಆರೋಪಕ್ಕೆ ಮೋಕ್ಷಿತ ಸಿಟ್ಟಾಗಿದ್ದಾರೆ ನಾನು ಕೇವಲ ಹತ್ತು ವಾರಕ್ಕೆ ಬಂದಿಲ್ಲ ಆಟ ಆಡೋಕೆ ಬಂದಿದ್ದೇನೆ ಅಂತಲೇ ರಿಯಾಕ್ಟ್ ಮಾಡಿದ್ದಾರೆ ಆದರೆ ಈ ಒಂದು ಕಿಚ್ಚು ಹತ್ತಲು ಯಾರು ಕಾರಣ ಅನ್ನೋದು ಕೂಡ ಇದೇ ಪ್ರೋಮೋದಲ್ಲಿ ತಿಳಿಯುತ್ತೆ ಹೌದು ಉಗ್ರ ಮಂಜುನೇ ಈ ಒಂದು ಜಗಳಕ್ಕೆ ಮೂಲ ಕಾರಣ ಅನ್ನೋದು ರಿವೀಲ್ ಆಗಿದೆ ಒಂದು ದಿನ ರಾತ್ರಿ ಉಗ್ರ ಮಂಜು ಹಾಗೂ ತ್ರಿವಿಕ್ರಮ್ ಮಾತಾಡ್ತಾ ಕುಳಿತಿದ್ದರು ಆಗಲೇ ಮಾತಿನ ಫ್ಲೋದಲ್ಲಿ ತ್ರಿವಿಕ್ರಮ್ ಒಂದು ಮಾತನ್ನ ಹೇಳ್ತಾರೆ ಅಣ್ಣ ಇವರೆಲ್ಲ ಹತ್ತು ವಾರಕ್ಕೆ ಬಂದವರು ಹತ್ತು ವಾರ ಇದ್ದು ಹೋಗ್ತಾರೆ ಅಂತಲೇ ಹೇಳ್ತಾರೆ ಇದೇ ಮಾತು ಈಗ ಮೋಕ್ಷಿತ ಕಿವಿಗೆ ಬಿತ್ತಿದೆ ನಾನು ಹತ್ತು ವಾರ ಇರ್ತೇನೆ ಅಂತ ಡಿಸೈಡ್ ಮಾಡೋಕೆ ನೀವು ಯಾರು ಅಂತ ಪ್ರಶ್ನಿಸಿದ್ದಾರೆ ಅದಕ್ಕೆ ತ್ರಿವಿಕ್ರಮ್ ಆಯ್ತಮ್ಮ ನೀನು ಫಿನಾಲಿಗೆ ಹೋಗಮ್ಮ ಅಂತ ತಿರುಗೇಟು ನೀಡಿದ್ರು ಇದಕ್ಕೆ ಇಷ್ಟಕ್ಕೆ ಸುಮ್ಮನಾಗದೆ ನಾವೆಲ್ಲ ಇಲ್ಲಿ ಏನೂ ಅಲ್ಲ ಯಾವುದೋ ಒಂದು ಸೀರಿಯಲ್ ಐದೂವರೆ ವರ್ಷ ಮಾಡಿಕೊಂಡು ಬಂದಿದ್ದೀವಿ ಸುಮ್ಮನೆ ನೀವು ಏನೆಲ್ಲ ತಿಳಿದುಕೊಂಡು ಬಿಟ್ಟಿದ್ದೀರಾ ನೀವು ಗೋಮುಖ ವ್ಯಾಗ್ರ ತರಹ ಆಟ ಆಡ್ತಾ ಇದ್ದೀರಾ ಇವತ್ತಿಂದ ಆಟ ಶುರು ಅಂತ ಮೋಕ್ಷಿತಾ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನೀವು ಏನು ತಿಳಿದುಕೊಂಡಿದ್ದೀರಾ ಅದನ್ನ ಸಾಬೀತು ಪಡಿಸ್ತೇನೆ ಅಂತ ಮೋಕ್ಷಿತಾಗೆ ತ್ರಿವಿಕ್ರಮ್ ಕೂಡ ಸವಾಲ್ ಹಾಕಿದ್ದಾರೆ ಬಿಗ್ ಬಾಸ್ಗೆ ಬಂದ ದಿನದಿಂದ ಸೈಲೆಂಟ್ ಆಗಿದ್ದ ಪಾರು ಇದೀಗ ತ್ರಿವಿಕ್ರಮ್ ವಿರುದ್ಧ ವೈಲೆಂಟ್ ಆಗಿ ಸಮರ ಸಾರಿದ್ದಾರೆ ಇದನ್ನ ನೋಡಿ ಸ್ಪರ್ಧಿಗಳು ಪ್ರೇಕ್ಷಕರು ದಂಗಾಗಿದ್ದಾರೆ ಮೋಕ್ಷಿತಾ ಇನ್ ಫೈರ್ ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ